ಎಲ್ಲಿಯ ತನಕ ಇದೇ ರೀತಿ ಮಲಗುವಿರಿ? ಎಲ್ಲಿಯ ತನಕ ನಾಳೆ ಎದ್ದೇಳ್ತೀನಿ ಅಂತ ಹೇಳ್ತೀರಾ? ಎಲ್ಲಿಯ ತನಕ ನೀವು ನಿಮಗೆ ಮೋಸ ಮಾಡುವಿರಿ? ಅಲಾರಾಮ್ ಅಂತೂ ಸೆಟ್ ಮಾಡ್ತೀರಾ, ಆದರೆ ಮುಂಜಾನೆ ಬೇಗ ಎದ್ದೇಳಲು ನಿಮಗೆ ಮನಸ್ಸೇ ಆಗೋದಿಲ್ಲ. ನೀವು ಯಾಕೆ ಇಷ್ಟು ಆಲಸಿ ಆಗಿರುವಿರಿ? ಪ್ರತಿದಿನ ಸೂರ್ಯನು ನನ್ನ ರೀತಿ ಎದ್ದೇಳಿ ಅಂತ ಹೇಳ್ತಾರೆ, ಆಕಾಶವು ನನ್ನ ರೀತಿ ಎತ್ತರವಾದ ಗುರಿಯನ್ನು ಇಟ್ಕೊಳ್ಳಿ ಅಂತ ಹೇಳುತ್ತದೆ, ಗಾಳಿಯು ಹೇಳುತ್ತದೆ ಎಲ್ಲರನ್ನ ನನ್ನ ರೀತಿ ಶುದ್ಧವಾಗಿರಿಸ್ಕೊಳ್ಳಿ ಅಂತ. ಇಲ್ಲಿ ಸ್ವತಃ ನಿಮಗೆ ನೀವು ಯಾವ ಒಂದು ಮಾತನ್ನು ಹೇಳಬೇಕಂದ್ರೆ, ಇವತ್ತಿನ ಈ ದಿನವು ನಿಮಗಾಗಿ ತುಂಬಾ ಅಮೂಲ್ಯವಾಗಿದೆ. ಮುಂಜಾನೆ ಏಳುವುದನ್ನು ಹಿಡಿದುಕೊಂಡು ರಾತ್ರಿಯ ತನಕ ನೀವು ಯಾವ ಸಮಯವನ್ನು ವ್ಯರ್ಥ ಮಾಡಬಾರದು. ಕಳೆದು ಹೋದ ದಿನದಿಂದ ನೀವು ಕಲಿತುಕೊಳ್ಳಬೇಕು. ಇಂದಿನ ದಿನಕ್ಕೆ ನೀವು ನಿಮ್ಮ ಗುರಿಯನ್ನಾಗಲಿ, ನಿಮ್ಮ ಕೆಲಸವನ್ನು, ನಿಮ್ಮ ಅಭ್ಯಾಸವನ್ನು ಸಮರ್ಪಿಸಿರಿ. ಮುಂಬರುವಂಥ ದಿನದ ಮೇಲೆ ನಂಬಿಕೆಯನ್ನು ಇಡಿ. ಇಲ್ಲಿ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಇಂದು ನಿಮ್ಮ ಬಳಿ ಏನಿದೆಯೋ ಅದೇ ಸತ್ಯವಾಗಿದೆ. ಮುಂಬರುವಂಥ ದಿನವು ಕೇವಲ ಒಂದು ನಂಬಿಕೆ ಆಗಿರುತ್ತಷ್ಟೇ. ಇಂದಿನ ಈ ಮುಂಜಾನೆ ಕೇವಲ ಅಮೂಲ್ಯವಾದದ್ದಷ್ಟೇ ಅಲ್ಲ, ತುಂಬಾ ಸುಂದರವೂ ಕೂಡ ಆಗಿದೆ. ಇಲ್ಲಿ ಈ ಒಂದು ಯೋಚನೆಯಿಂದ ನೀವು ನಿಮ್ಮ ಮುಂಜಾನೆಯ ಸಮಯವನ್ನು ಪ್ರಾರಂಭಿಸಬೇಕು. ಅದು ನೀವು ಸಹ ಸೂರ್ಯನೊಂದಿಗೆ ಉದಯಿಸಿರುವ ಹಾಗೆ, ಅದೇ ಸೌಂದರ್ಯ, ಅದೇ ಬೆಳಕು, ಅದೇ ಪ್ರಕಾಶ. ಇಲ್ಲಿ ಒಂದೇ ರೀತಿಯ ಉದ್ದೇಶವನ್ನು ಇಟ್ಕೊಂಡು ಇಡೀ ಜಗತ್ತಿಗೆ ನೀವು ಬೆಳಕನ್ನು ನೀಡಬೇಕು. ಇಲ್ಲಿ ಯಾವ ರೀತಿಯಾಗಿ ಸೂರ್ಯನು ಎಲ್ಲರಿಗೂ ಬೆಳಕನ್ನು ಕೊಡ್ತಾನೋ ಅದೇ ರೀತಿಯಾಗಿ ನೀವು ಸಹ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಊರಿಗಾಗಿ, ನಿಮ್ಮ ರಾಜ್ಯಕ್ಕಾಗಿ, ನಿಮ್ಮ ದೇಶಕ್ಕಾಗಿ ಬೆಳಕಾಗಬೇಕು. ಯಾವ ರೀತಿಯಾಗಿ ಸೂರ್ಯನು ನಮ್ಮೆಲ್ಲರಿಂದ ದೂರ ಇದ್ದಾನೋ ಅದೇ ರೀತಿಯಾಗಿ ನಿಮ್ಮ ಗುರಿಯು ಕೂಡ ನಿಮ್ಮಿಂದ ದೂರ ಇರುತ್ತದೆ. ಅದರ ಬಳಿ ಹೋಗಿ ತಲುಪಲು ಹಲವಾರು ರಾತ್ರಿಗಳು ಉಳಿದುಕೊಂಡಿವೆ. ಇಲ್ಲಿ ನೀವು ಆಲಸಿ ಆಗಬಾರದು, ಇಲ್ಲಿ ನೀವು ಶ್ರಮ ಪಡುವುದನ್ನು ಕಲಿಯಬೇಕು. ಎಲ್ಲಿಯ ತನಕ ನೀವು ಹಾಸಿಗೆ ಮೇಲೆಯೇ ಬಿದ್ದಿರುವಿರಿ, ಇಲ್ಲಿ ನೀವು ಬೇಗ ಎದ್ದೇಳಲು ಕಲಿಯಬೇಕು. ನಿಮ್ಮ ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ, ಅದನ್ನು ಅನುಭವಿಸಿ, ಅದಕ್ಕೆ ಪ್ರೇರಣೆಯನ್ನು ನೀಡಿರಿ. ಯಾಕಂದರೆ ಇಲ್ಲಿ ನೀವು ಸಹ ಯಾವುದೋ ಒಂದು ಪ್ರೇರಣೆಯಿಂದ ಬದುಕಿರುತ್ತೀರಾ. ಹಾಗಾಗಿ ನೀವು ಇಲ್ಲಿ ಸೋಲನ್ನು ಒಪ್ಕೊಳ್ಬಾರ್ದು, ಆಲಸಿ ಕೂಡ ಆಗಬಾರ್ದು. ಅವಕಾಶ ಮತ್ತು ಸೂರ್ಯೋದಯದಲ್ಲಿ ಒಂದೇ ರೀತಿ ಸಮಾನತೆ ಇರುತ್ತದೆ. ತಡ ಮಾಡುವವರು ಇವರನ್ನು ಕಳೆದುಕೊಳ್ತಾರೆ. ಒಂದು ವೇಳೆ ನೀವು ಬೇಗ ಎದ್ದೇಳಲಿಲ್ಲ ಅಂದರೆ ನೀವು ಒಂದು ಅದ್ಭುತವಾದ ಅವಕಾಶವನ್ನು ಕಳೆದುಕೊಳ್ತೀರಾ. ಒಂದು ವೇಳೆ ನಿನ್ನೆಯ ದಿನವು ಚೆನ್ನಾಗಿದ್ದರೆ ಇಲ್ಲಿ ನೀವು ನಿಲ್ಲಬೇಡಿ, ಇಲ್ಲಿ ನಿಮ್ಮ ಗೆಲುವಿನ ಪ್ರಾರಂಭ ಶುರುವಾಗಿರುತ್ತದೆ. ಇಲ್ಲಿ ಯಶಸ್ಸು ಮುಂಜಾನೆಯ ಬೆಳಕಿನ ರೀತಿ ಇರುತ್ತದೆ, ಇದು ಕೇಳುವುದರಿಂದಲ್ಲ ಎದ್ದೇಳುವುದರಿಂದ ಸಿಗುತ್ತದೆ. ಅಲಾರಾಮ್ ನಿಮ್ಮನ್ನು ನಿದ್ರೆಯಿಂದ ಎಬ್ಬಿಸಲಿ ಅಥವಾ ಬಿಡಲಿ, ಆದರೆ ಜವಾಬ್ದಾರಿಗಳು ಖಂಡಿತ ಎಬ್ಬಿಸುತ್ತವೆ. ಮುಂಜಾನೆ ಬೇಗ ಎದ್ದೇಳದಿರುವ ಅರ್ಥ ಏನಾಗಿದೆ ಅಂದರೆ, ಇಲ್ಲಿ ನಿಮ್ಮ ಎಲ್ಲಕ್ಕಿಂತ ಅಮೂಲ್ಯವಾದ ಸಮಯವನ್ನು ಕಳೆದುಕೊಂಡಂತೆ ಅರ್ಥ ಆಗಿದೆ. ಇಂಥ ಸಮಯದಲ್ಲಿ ಯಾರೋ ಒಬ್ಬರು ಅಂಬಾನಿ ಆದರೂ, ಯಾರೋ ಒಬ್ಬರು ಅಬ್ದುಲ್ ಕಲಾಂ ಕೂಡ ಆದರು. ಜಗತ್ತಿನಲ್ಲಿ ನಿಮಗೆ ಸಾವಿರಾರು ಶ್ರೀಮಂತರ ಎಕ್ಸಾಂಪಲ್ಗಳು ಸಿಗುತ್ತವೆ. ಇಲ್ಲಿ ಆಚೆ ಇರುವಂಥ ಎಕ್ಸಾಂಪಲ್ಗಳನ್ನು ಬಿಟ್ಟು ಬಿಡಿ, ನಿಮ್ಮ ಮನೆಯಲ್ಲಿಯೇ ಇರುವಂಥ ಎಕ್ಸಾಂಪಲ್ಗಳನ್ನು ತೆಗೆದುಕೊಳ್ಳಿ. ನಿಮ್ಮ ತಾಯಿಯೂ ಕೂಡ ಮುಂಜಾನೆಯಷ್ಟು ಬೇಗನೆ ಎದ್ದೇಳ್ತಾರೆ, ಪ್ರೀತಿಯಿಂದ ಅಡುಗೆಯನ್ನು ರೆಡಿ ಮಾಡ್ತಾರೆ. ನನ್ನ ಮುದ್ದಿನ ಮಗ, ನನ್ನ ಮುದ್ದಿನ ಮಗಳು ಓದಲು ಹೋಗ್ತಾಳೆ, ಏನಾದರೂ ಸಾಧಿಸಿ ಕುಟುಂಬದ ಗೌರವವನ್ನು ಎತ್ತರಕ್ಕೆ ಹಿಡಿಯುತ್ತಾರೆ. ಇದೇ ಒಂದು ನಂಬಿಕೆಯಿಂದ ಅವರು ಮನೆಯಲ್ಲಿ ಎಲ್ಲರಿಗಿಂತ ಮೊದಲು ಎದ್ದೇಳ್ತಾರೆ. ಇಲ್ಲಿ ನೀವೇನು ಮಾಡ್ತೀರಾ? ಬೇಗನೆ ಎದ್ದೇಳೋದಿಲ್ಲ, ಅಭ್ಯಾಸವಂತೂ ಮಾಡೋದಿಲ್ಲ, ಯಾವುದೇ ರೀತಿ ಶ್ರಮವನ್ನು ಪಡೋದಿಲ್ಲ. ಇನ್ನೊಬ್ಬರ ಮೇಲಂತೂ ನೀವು ದೊಡ್ಡದಾದ ಭರವಸೆಗಳನ್ನು ಇಟ್ಕೊಳ್ತೀರ, ಆದರೆ ನಿಮ್ಮ ಮೇಲೆ ನೀವು ಭರವಸೆ ಯಾಕೆ ಇಡೋದಿಲ್ಲ? ಸ್ವತಃ ನೀವೇ ಸಮಯಕ್ಕೆ ಗೌರವ ಕೊಡೋದಿಲ್ಲ, ಇನ್ನೊಬ್ಬರ ಮೇಲೆ, ಇದರ ಮೇಲೆ ಭರವಸೆ ಇಡ್ತೀರ. ಹಾಗಾಗಿ ಇಲ್ಲಿ ನೀವು ದಿನದ ಪ್ರಾರಂಭವನ್ನು ಹೊಸದಾಗಿ ಮಾಡಿರಿ. ಯಾರ ಮೇಲೆ ನೀವು ಭರವಸೆಯನ್ನು ಇಟ್ಕೊಂಡಿದ್ರೋ ಆ ಭರವಸೆಯನ್ನು ನಿಮ್ಮ ಮೇಲೆ ಇಡಿ. ಒಂದು ವೇಳೆ ಇನ್ನೊಬ್ಬರ ಮೇಲೆ ನೀವು ಭರವಸೆನ ಇಟ್ಟರೆ ಅದು ನಿಮ್ಮ ದುರ್ಬಲ ಆಗುತ್ತದೆ. ಒಂದು ವೇಳೆ ನಂಬಿಕೆ, ಭರವಸೆ ನಿಮ್ಮ ಮೇಲೆ ಇದ್ದರೆ ಅದು ನಿಮ್ಮ ಶಕ್ತಿಯೇ ಆಗಿಬಿಡುತ್ತದೆ. ಇದೇ ನಂಬಿಕೆಗಳ ಮೇಲೆ ನೀವು ನಿಮ್ಮ ದಿನದ ಪ್ರಾರಂಭವನ್ನು ಮಾಡಬೇಕು. ಈಶ್ವರನ ಮೇಲೆ ನಂಬಿಕೆ ಇಡಿ, ಅವರು ನೀವು ಸೋಲದಂತೆ ನೋಡಿಕೊಳ್ತಾರೆ. ಜೊತೆಗೆ ನಿಮ್ಮ ಮೇಲೂ ಸಹ ನೀವು ನಂಬಿಕೆ ಇಡಿ. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಸೋಲನ್ನು ಒಪ್ಕೊಳ್ಬೇಡಿ. ಒಂದು ವೇಳೆ ಪ್ರತಿಯೊಂದು ಸೂರ್ಯಾಸ್ತಗಳು ನಿಮ್ಮ ಜೀವನದ ಒಂದು ದಿನವನ್ನು ಕಡಿಮೆ ಮಾಡಿದ್ರೆ, ಇಲ್ಲಿ ಪ್ರತಿಯೊಂದು ಸೂರ್ಯೋದಯಗಳು ನಿಮಗಾಗಿ ಒಂದು ಹೊಸ ದಿನವನ್ನು ನೀಡುತ್ತವೆ. ಕಳೆದು ಹೋದ ದಿನವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇಂದಿನ ಇಡೀ ದಿನವು ನಿಮ್ಮ ಕೈಗಳಲ್ಲಿರುತ್ತದೆ. ಬೇಕಾದರೆ ನಿಮಗೆ ಸಿಕ್ಕ ಸಮಯವನ್ನು ಚಿನ್ನವನ್ನಾಗಿಸಿಕೊಳ್ಳಿ ಅಥವಾ ಮಲಗಲು ಕಳೆದು ಬಿಡಿ. ಆದರೆ ಇಲ್ಲಿ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಮಲಗಿಕೊಂಡೇ ಇದ್ದರೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ತೀರಾ, ಒಂದು ವೇಳೆ ಬೇಗ ಇದ್ದರೆ ಎಲ್ಲವನ್ನ ಪಡೆದುಕೊಳ್ತೀರಾ. ಒಳ್ಳೆ ಇಷ್ಟಾದರೂ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.